ಇವತ್ತಿಂದ ಸಾರಿಗೆ ನಿಗಮಗಳಲ್ಲಿ ವಜಾ ಪರ್ವ ಅನ್ನೋದು ಆರಂಭ ಆಗಿದೆ. ನಿನ್ನೆ ಸಹ ಗಮನಿಸಿದ್ವಿ, ಸಾಕಷ್ಟು ಜನರನ್ನ ವಜಾ ಮಾಡಲಾಗಿತ್ತು. ಆದ್ರೆ ಇವತ್ತು ಸಹ ಅದು ಮುಂದುವರೆದಿದೆ. ಸಾರಿಗೆ ನಿಗಮಗಳಲ್ಲಿ ಈ ರೀತಿ ವಜಾ ಪರ್ವ ಆರಂಭ ಆಗ್ತಾ ಇದೆ. ಸಾರಿಗೆ ನೌಕರರ ಮುಷ್ಕರ ಮೂರನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕಠಿಣ ತೀರ್ಮಾನಕ್ಕೆ ಬರಲಾಗಿರುವಂತದ್ದು. ನೌಕರರ ಮೇಲೆ ತೀವ್ರ ಒತ್ತಡ ಹೇರಲು ವಜಾ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. 1484 ಟ್ರೈನಿಗಳಿಗೆ ಇವತ್ತು ಡೆಡ್ಲೈನ್ ಅನ್ನ ನೀಡಿದೆ ಬಿಎಂಟಿಸಿ. ನೀವು ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ. ನಿನ್ನೆ ಮೊನ್ನೆ ಗೈರಾಗಿದ್ದಕ್ಕೆ ಸಮಜಾಯಿಷಿ ಪತ್ರದೊಂದಿಗೆ ಹಾಜರಾಗಬೇಕು. ಇಲ್ಲದಿದ್ರೆ ತರಬೇತಿಯಿಂದ ಮುಲಾಜಿಲ್ಲದೆ ನಿಮ್ಮನ್ನ ವಜಾಗೊಳಿಸಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಈಗಾಗಲೇ ಬಿಎಂಟಿಸಿಯಿಂದ ನೀಡಲಾಗಿದೆ. ಗೈರಾದ ಟ್ರೈನಿಗಳಿಗೆ ಕಠಿಣ ಸಂದೇಶವನ್ನ ರವಾನೆ ಮಾಡಲಾಗಿದೆ ಬಿಎಂಟಿಸಿಯಿಂದ. ಗೈರಾದ ಟ್ರೈನಿಗಳಿಗೆ ಫೈನಲ್ ನೋಟಿಸ್ ಅನ್ನ ಸಹ ಜಾರಿಗೊಳಿಸಿದೆ ಬಿಎಂಟಿಸಿ. ಇವತ್ತು ನೀವು ಹಾಜರಾಗಲೇಬೇಕು. ಇವತ್ತು ಹಾಜರಾಗದ ಟ್ರೈನಿಗಳಿಗೆ ಮುಲಾಜಿಲ್ಲದೆ ವಜಾ ಮಾಡ್ತೀವಿ ಅಂತ ಬಿಎಂಟಿಸಿಯಿಂದ ಒಂದು ಎಚ್ಚರಿಕೆಯನ್ನ ಸಹ ನೀಡಲಾಗಿದೆ. ಇನ್ನೊಂದೆಡೆ ಬಸ್ ಓಡಿಸಲು ನಿವೃತ್ತ ನೌಕರರ ಮೊರೆ ಹೋಗಿದೆ ಕೆಎಸ್ಆರ್ಟಿಸಿ. ಹಬ್ಬ ವೀಕೆಂಡ್ ಹಿನ್ನೆಲೆ ಕೆಲ ಬಸ್ಗಳನ್ನಾದ್ರೂ ಓಡಿಸಲು ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ನಿವೃತ್ತ ನೌಕರರಿದ್ರಲ್ಲ ಅವ್ರ ಮೊರೆ ಹೋಗ್ತಾ ಇದೆ. ಹೀಗಾಗಿ ನೌಕರರ ಬದಲಿಗೆ ನಿವೃತ್ತ ನೌಕರರಿಗೆ ಕರ್ತವ್ಯಕ್ಕೆ ಆಹ್ವಾನವನ್ನ ಮಾಡಲಾಗ್ತಾ ಇದೆ. 62 ವರ್ಷದೊಳಗಿನ ನಿವೃತ್ತ ನೌಕರರನ್ನ ಕೆಲಸಕ್ಕೆ ಹಾಜರಾಗಲು ಕೆಎಸ್ಆರ್ಟಿಸಿ ಸೂಚನೆಯನ್ನ ಸಹ ನೀಡಿರುವಂತದ್ದು. ಡ್ರೈವರ್ಗೆ 800 ರೂಪಾಯಿ, ಕಂಡಕ್ಟರ್ಗೆ 700 ರೂಪಾಯಿ ಗೌರವ ಧನ ನಿಗದಿ ಮಾಡಲಾಗಿದೆ. ನಿವೃತ್ತ ನೌಕರರು ಕೆಲಸಕ್ಕೆ ಹಾಜರಾದ್ರೆ ಸದ್ಯ ಮುಷ್ಕರ ಅಂತ್ಯ ಮಾಡಲು ಯಾವುದೇ ರೀತಿಯಾದಂತಹ ಕ್ರಮವನ್ನ ಸರ್ಕಾರ ಕೈಗೊಳ್ತಾ ಇಲ್ಲ. ಆದ್ರೆ ಬದಲಿಯಾಗಿ ಸಾರಿಗೆ ವ್ಯವಸ್ಥೆಗೆ ಹೆಚ್ಚು ಒತ್ತನ್ನ ಸರ್ಕಾರ ನೀಡಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅಂತ. ಇನ್ನು ಇವತ್ತಿಂದ ಪ್ರಮುಖವಾಗಿ ಸಾರಿಗೆ ನಿಗಮಗಳಲ್ಲಿ ವಜಾ ಪರ್ವ ಆರಂಭ ಆಗಿದೆ. ಸಾರಿಗೆ ನೌಕರರ ಮುಷ್ಕರ ಇವತ್ತು ಸಹ ನಡೀತಾ ಇರೋದ್ರಿಂದಾಗಿ ನೌಕರರ ಮೇಲೆ ತೀವ್ರ ಒತ್ತಡವನ್ನ ಹೇರುವಂತಹ ವಜಾ ಅಸ್ತ್ರ ಇದೆಯಲ್ಲ, ಅದನ್ನ ಇವತ್ತು ನಿಗಮಗಳು ಪ್ರಯೋಗ ಮಾಡ್ತಾ ಇದ್ದಾವೆ. ಪ್ರಮುಖವಾಗಿ ಇವತ್ತು 1484 ಟ್ರೈನಿಗಳಿಗೆ ಡೆಡ್ಲೈನ್ ಅನ್ನ ಸಹ ಬಿಎಂಟಿಸಿಯಿಂದ ನೀಡಲಾಗಿದೆ. ನೀವಿವತ್ತು ಹಾಜರಾಗಬೇಕು. ಒಂದು ವೇಳೆ ನಿನ್ನೆ ಮೊನ್ನೆ ನೀವೇನಾದ್ರೂ ಗೈರಾಗಿದ್ರೆ ಅದಕ್ಕೆ ಸಮಜಾಯಿಷಿ ಪತ್ರವನ್ನ ಕೊಟ್ಟುಬಿಟ್ಟು ನೀವು ಹಾಜರಾಗಬೇಕು. ಇಲ್ಲದಿದ್ರೆ ತರಬೇತಿಯಿಂದ ನಿಮ್ಮನ್ನ ಮುಲಾಜಿಲ್ಲದೆ ವಜಾ ಮಾಡಲಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್. ಇವತ್ತು ಸರ್ಕಾರದಿಂದ ಆಗ್ಲಿ ಹಾಗೆ ಸಾರಿಗೆ ನಿಗಮಗಳಿಂದ ಆಗ್ಲಿ ಯಾವ ರೀತಿಯಾದಂತಹ ಎಚ್ಚರಿಕೆಗಳನ್ನ ಕೊಡಲಾಗ್ತಾ ಇದೆ ಸಾರಿಗೆ ಸಿಬ್ಬಂದಿಗೆ ಶಶಿಧರ್? ಪ್ರಗತಿ, ಪ್ರಮುಖವಾಗಿ ಏನು ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ, ಈಶಾನ್ಯ, ನೈಋತ್ಯ ಸೇರಿದಂತೆ 5 ನಿಗಮದ ನೌಕರರು ಸೇರಿ ಒಟ್ಟು 100,000 ಹೆಚ್ಚು ಜನ ನೌಕರರು ಸೇರಿ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಒಂದು ಮುಷ್ಕರವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಆದರೆ ಇವರ ಪ್ರಮುಖ ಬೇಡಿಕೆಗಳೇನೆಂದರೆ 9 ಬೇಡಿಕೆಗಳನ್ನಿಟ್ಟಿದ್ದರೆ ಆ 9 ಬೇಡಿಕೆಗಳಲ್ಲಿ ಒಂದನ್ನು ಬಿಟ್ಟು ಉಳಿದ 8 ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸಿದ್ದೇವೆ. ಪ್ರತಿಭಟನೆಯನ್ನು ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಿ ಎಲ್ಲ ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸ್ವತಃ ಬಿಎಸ್ ಯಡಿಯೂರಪ್ಪನವರೇ ಭರವಸೆಯನ್ನು ಕೊಟ್ಟರೂ ಕೂಡ ಯಾವೊಬ್ಬ ನೌಕರನು ಕೂಡ ಕರ್ತವ್ಯಕ್ಕೆ ಹಾಜರಾಗಕ್ಕೆ ಸಾಧ್ಯವಾಗ್ತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಇವರು ಇಟ್ಟಿರುವಂಥ ಬೇಡಿಕೆಗಳು ಎಂತಂದ್ರೆ ಯಾವುದೇ ಸರ್ಕಾರ ಬಂದರೂ ಕೂಡ ಇವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಏನಂತಂದ್ರೆ ಎಲ್ಲ ಏನು ಸುಮಾರು ಬಿಎಂಟಿಸಿ ಸೇರಿದಂತೆ ಎಲ್ಲ 5 ನಿಗಮಗಳಲ್ಲೂ ಕೂಡ ಸುಮಾರು 100,000 ಜನ ನೌಕರರಿದ್ದು ನಮ್ಮನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅಂತ ಹೇಳ್ಬಿಟ್ಟು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ಇದೇ ರೀತಿಯಾಗಿ ಈ ಒಂದು 5 ನಿಗಮಗಳನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿದರೆ ಇದೇ ರೀತಿಯಾಗಿ ಸುಮಾರು 200 ಹೆಚ್ಚು ನಿಗಮ ಮಂಡಳಿಗಳಿದೆ. ಆ ಎಲ್ಲ ನಿಗಮ ಮಂಡಳಿಗಳನ್ನು ಕೂಡ ನಮ್ಮನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ಕೂಡ ಇವರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನೊಂದು ಪ್ರಮುಖವಾದ ಬೇಡಿಕೆಯನ್ನು ನೋಡೋದಾದರೆ ನಮಗೆ 6ನೇ ವೇತನ ಆಯೋಗವನ್ನು ಜಾರಿಗೆ ತನ್ನಿ ಅಂತ ಹೇಳ್ಬಿಟ್ಟು 6ನೇ ವೇತನ ಜಾರಿಗೆಯನ್ನು ತಂದರೆ ಸರ್ಕಾರಕ್ಕೆ 1 ವರ್ಷಕ್ಕೆ 1,500 ಕೋಟಿ ಅನುದಾನ ಬೇಕಾಗುತ್ತೆ. ಅದಾದ ನಂತರ ಮುಂದಿನ ವರ್ಷಕ್ಕೆ ಹೋಲಿಕೆಯನ್ನು ಮಾಡಿದ್ರೆ ಮತ್ತೆ 1,000 ಕೋಟಿ ರೂಪಾಯಿ ಅನುದಾನ ಬೇಕಾಗುತ್ತೆ. ಆದರೆ ಕೊರೋನಾ ಲಾಕ್ಡೌನ್ ಇರೋದ ಇಡೀ ದೇಶಾದ್ಯಂತ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ಹಾಗಾಗಿ 1,500 ಕೋಟಿ ರೂಪಾಯಿಯಷ್ಟು ಆದಾಯ ಸಾರಿಗೆ ನಿಗಮಗಳಲ್ಲಿ ಇಲ್ಲ.
ಹಾಗಾಗಿ ಈಗಾಗಲೇ ಎಲ್ಲ ನಿಗಮಗಳು ಕೂಡ ಸಾಕಷ್ಟು ನಷ್ಟದಲ್ಲಿದ್ದರೂ ಕೂಡ ಸರ್ಕಾರ ಯಾವುದೇ ನೌಕರರು ಕೂಡ ತೊಂದರೆ ಆಗಬಾರ್ದು ಮತ್ತು ಪ್ರಯಾಣಿಕರು ಕೂಡ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಕಾಲಕಾಲಕ್ಕೆ ನಿಗಮಗಳಿಗೆ ಒಂದಷ್ಟು ಅನುದಾನವನ್ನು ಬಿಡುಗಡೆ ಮಾಡೋ ಮುಖಾಂತರ ಸಾರ್ವಜನಿಕ ಸೇವಾ ವಲಯದಲ್ಲಿಂದ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಹಾಗಾಗಿ ಮತ್ತು ಇನ್ನೊಂದು ಪ್ರಮುಖವಾದ ಬೇಡಿಕೆ ಏನಂತಂದರೆ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತಿವೋ ಆ ಸೌಲಭ್ಯಗಳನ್ನು ಕೂಡ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ಸರ್ಕಾರ ಈಗಾಗಲೇ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಕೂಡ ಮಾಡ್ತಿದೆ. ಅದರ ಜೊತೆ ಪ್ರಮುಖವಾಗಿ ಏನು ಅದೇ ರೀತಿಯಾಗಿ ಸರ್ಕಾರಿ ನೌಕರರಲ್ಲಿ ಮತ್ತು ಎಲ್ಲ ನಿಗಮಗಳಲ್ಲೂ ಕೂಡ ಕೆಲವೊಂದಷ್ಟು ಹಿರಿಯ ಮೇಲಾಧಿಕಾರಿಗಳಿಂದ ಕಿರಿಯರಿಗೆ ಕಿರುಕುಳ ಉಂಟಾಗ್ತಿದೆ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಪರಿಗಣಿಸುತ್ತೇನೆ ಅಂತಂದರೆ ಒಂದು ಕನಿಷ್ಠ ಪಕ್ಷ ಒಂದು ಎರಡು ಮೂರು ದಿನ ರಜೆ ಕೊಡಬೇಕಾದರೂ ಕೂಡ ಕಂಡಕ್ಟರ್ ಡ್ರೈವರು ಮತ್ತು ಮೆಕ್ಯಾನಿಕಲ್ನಿಂದ 200-500 ರೂಪಾಯಿ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಇಲ್ಲ ಅಂತಂದರೆ ಹಣ ಕೊಟ್ಟಿಲ್ಲ ಅಂದರೆ ನಮಗೆ ರಜೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಆ ಒಂದಷ್ಟು ಜನ ಆತ್ಮಹತ್ಯೆ ಕೂಡ ಯತ್ನವನ್ನು ಕೂಡ ಮಾಡಿದರು, ಕೆಲವೊಂದಷ್ಟು ಕಂಪ್ಲೇಂಟ್ ಕೂಡ ಆಗಿದೆ, ಆದರೂ ಕೂಡ ಈ ಸಮಸ್ಯೆಯನ್ನು ಕೂಡ ಬಗೆಹರಿದಿಲ್ಲ. ಹಾಗಾಗಿ ಈ ಒಂದು ಬೇಡಿಕೆಗಳನ್ನು ಎಲ್ಲವನ್ನೂ ಕೂಡ ಈಡೇರಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ರಸ್ತೆಗೆ ಇಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಈ ಕಡೆ ಒಂದು ಅಗ್ಗಜಗ್ಗಾಟ ನಡೀತಿದೆ. ಇದರ ಮಧ್ಯೆ ಸರ್ಕಾರ ಕೂಡ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಈಗಾಗಲೇ ಖಾಸಗಿ ಬಸ್ಗಳ ಜೊತೆ ಮಾತುಕತೆಯನ್ನು ನಡೆಸಿ ಸುಮಾರು 20,000 ಹೆಚ್ಚು ಖಾಸಗಿ ಬಸ್ಗಳನ್ನು ರಸ್ತೆಗೆ ಇಳಿಸಿದ್ದಾರೆ. ಅದರಲ್ಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಒಂದಷ್ಟು ದರ ನಿಗದಿಯನ್ನು ಕೂಡ ಏನು ಸರ್ಕಾರವೇ ನಿಗದಿಪಡಿಸಿ RTO ಅಧಿಕಾರಿಗಳ ಜೊತೆ ಮಾತುಕತೆಯನ್ನಾಡಿಸಿ ಏನು ಖಾಸಗಿ ಬಸ್ಗಳು ಕೂಡ ಕೆಲವೊಂದಷ್ಟು ಸಾರಿಗೆ ನಿಯಮದಲ್ಲಿ ಒಂದಷ್ಟು ವಿನಾಯಿತಿಯನ್ನು ಕೂಡ ಕೊಡಲಾಗಿದೆ. ಅವ್ರಿಗೆ ಯಾರಿಗೂ RC ಬುಕ್ ಕೇಳೋದಿಲ್ಲ, ಚಾರ್ಸಿ ಇದ್ರೂ ಕೇಳೋದಿಲ್ಲ, ಮತ್ತು ರಿನ್ಯೂವಲ್ ಆಗಿದ್ರು ಕೇಳೋದಿಲ್ಲ, ಮತ್ತು ಇನ್ಸೂರೆನ್ಸ್ ಇದ್ರೂ ಕೇಳೋದಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ಯಾರೂ ಕೂಡ ಕೇಳೋದಿಲ್ಲ, ಮತ್ತು 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ತೆರಿಗೆಯನ್ನು ಕಟ್ಟುವಂತಿಲ್ಲ. ಹಾಗಾಗಿ ಇದು ವಿಶೇಷ ಒಂದು ಎಲ್ಲ ಒಂದು ಕಡೆ ತೊಂದರೆಕ್ಕೆ ಈಡಾಗಿರುವಂಥ ಸಂಕಷ್ಟದಲ್ಲಿ ಏ ಖಾಸಗಿಯವರು ಕೂಡ ನಮಗೆ ಸಹಕಾರವನ್ನು ನೀಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪರಿಗಣಿಸಿ ಎಲ್ಲರೂ ಕೂಡ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಯಾವುದಾದ್ರೂ ಅಪಘಾತ ಆಗಿ ಇಲ್ಲಾರಾದರೂ ಮರಣ ಹೊಂದಿದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋದು ಕೂಡ ಇದುವರೆಗೂ ಕೂಡ ಗೊತ್ತಿಲ್ಲ, ಮತ್ತು ಸರ್ಕಾರದ ಬಳಿ ಕೂಡ ಇದರ ಬಗ್ಗೆ ಪ್ಲಾನ್ ಇಲ್ಲ. ಹಾಗಾಗಿ ಯಾರು ಬೇಕಾದರೂ ಇವತ್ತು ಬಸ್ ಸಂಚಾರವನ್ನು ಕೂಡ ಮಾಡ್ಬೋದಾಗಿದೆ, ಅವ್ರ ಹತ್ರ DL ಇಲ್ಲದೆ ಇದ್ದರೂ ಕೂಡ ಇವತ್ತು ಬಸ್ಸನ್ನು ಸಂಚಾರ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತೊಂದು ಸಮಸ್ಯೆ ಏನಂತಂದರೆ ಏನು ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸಿದ್ರೂ ಕೂಡ ಯಾವುದೇ ಚಾಲಕರು ಡ್ರೈವರ್ಗಳು ಯಾರು ಕೂಡ ಏನು ಬಸ್ಗಳನ್ನು ರಸ್ತೆಗಿಳಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಅಂತಾರಾಜ್ಯ ಮತ್ತು ಅಂತರ್ ಜಿಲ್ಲೆಗೆ ಹೋಗುವಂಥ ಪ್ರಯಾಣಿಕರಿಗೆ ತೊಂದರೆ ಆಗಬಾರುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೇರಳ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳ ಜೊತೆಯೂ ಕೂಡ ನಾವು ಮಾತುಕತೆಗೆ ಸಿದ್ಧರಿದ್ದೇವೆ, ನೀವೇನಾದ್ರೂ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅಂತಂದರೆ ಬೇರೆ ಅಂತಾರಾಜ್ಯಗಳ ಜೊತೆಯೂ ಕೂಡ ಮಾತುಕತೆಯನ್ನಾಡಿ ನಮ್ಮ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ಈ ಒಂದೊಂದಷ್ಟು ಖಾಸಗಿ ಬಸ್ಗಳ ಸಂಖ್ಯೆಯನ್ನು ಇದೇ ರೀತಿಯಾಗಿ ಹೋರಾಟ ಸಂಚಾರ ದಿನದಿಂದ ದಿನಕ್ಕೆ ಪ್ರಾರಂಭವಾದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದು ಕಡೆ ಖಾಸಗೀಕರಣವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಸೂಚನೆ ಕೊಟ್ಟರೂ ಕೂಡ ಸಾರಿಗೆ ನೌಕರರು ಕೂಡ ಎಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡಗೊಳ್ತಿಲ್ಲ. ಅದೆಲ್ಲ ಒಂದು ಭಾಗ ಆದರೆ ಮತ್ತೊಂದು ಭಾಗವಾಗಿ ಏನು ಸಾರಿಗೆ ನಾವು ಈಗಾಗಲೇ ನಿಗಮಗಳಲ್ಲಿ ಕೆಲವೊಂದಷ್ಟು ಜನ ತರಬೇತಿಯಲ್ಲಿರುವಂಥ ಸುಮಾರು 3,000 ಹೆಚ್ಚು ಜನ ತರಬೇತಿದಾರಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ತರಬೇತಿ ಅವಧಿ 2 ವರ್ಷಗಳ ಕಾಲ ಇರುತ್ತೆ. ಆದರೂ ಕೂಡ ಆ 2 ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಗಮದ ಇಲ್ಲ ಸರ್ಕಾರದ ವಿರುದ್ಧವಾಗಿ ಯಾರೂ ಕೂಡ ನಡೆದುಕೊಳ್ಳುವಂತಿಲ್ಲ. ಒಂದು ವೇಳೆ ಅಸಿಸ್ತ ಏನಾದರೂ ಕಂಡು ಬಂದರೆ ಅವರನ್ನು ಆ ನಿಗಮದಿಂದ ತಕ್ಷಣ ಅವರನ್ನ ಕೆಲಸದಿಂದ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಆ ಒಂದು ಅಸ್ತ್ರವನ್ನು ಕೂಡ ಪ್ರಯೋಗಿಸಿದ್ರು ಕೂಡ ಕೆಲವೊಂದಷ್ಟು ಜನ 60-90 ನೌಕರರು ನಿನ್ನೆ ಗೈರಾಗಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಕೆಲಸದಿಂದ ತೆಗಿತೇವೆ ಅಂತ ಹೇಳ್ಬಿಟ್ಟು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಷ್ಟು ಜನ ತರಬೇತಿಯಲ್ಲಿರುವಂಥ ಕೆಲವೊಂದಷ್ಟು ನೌಕರರು ಇವತ್ತು ಕೆಲಸಕ್ಕೆ ಹಾಜರಾಗುವಂಥ ಸಾಧ್ಯತೆ ಇದೆ. ಮತ್ತೊಂದಷ್ಟು ಇಷ್ಟೆಲ್ಲ ಬೇಡಿಕೆಗಳಿಟ್ಟರೂ ಕೂಡ ಕೆಲವೊಂದಷ್ಟು ಜನ ಇನ್ನೂ ಕೂಡ ಕರ್ತವ್ಯಕ್ಕೆ ಬರೋದಕ್ಕೆ ಸಿದ್ಧಿರಲ್ಲ, ಕೆಲವೊಂದಷ್ಟು ಜನ ಕರ್ತವ್ಯಕ್ಕೆ ನಾವು ಬತ್ತೀನಿ ಅಂತಂದರೂ ಕೂಡ ಅವ್ರು ಕೆಲವೊಂದಷ್ಟು ಅಲ್ಲೇ ನೌಕರರು ಅವ್ರ ಜೊತೆಲಿರುವಂಥ ಸಹಪಾಠಿಗಳು ಯಾರೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಬಿಡ್ತಿಲ್ಲ. ಹಾಗಾಗಿ ಪೊಲೀಸ್ ಭದ್ರತೆಯನ್ನು ಒದಗಿಸ್ಕೊಂಡು ಪೊಲೀಸ್ ಸಹಕಾರದೊಂದಿಗೆ ಕರ್ತವ್ಯಕ್ಕೆ ಹಾಜರಾದಂಥವರಿಗೆ ಎಲ್ಲ ಭದ್ರತೆಯನ್ನು ಕೂಡ ಕೊಟ್ಟು ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ ಪ್ರಯಾಣಿಕರನ್ನು ಸೇಫ್ ಆಗಿ ಕಳಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಇದೊಂದು ಪೊಲೀಸ್ ಇಲಾಖೆಯ ಕೆಲಸವಾದರೆ ಮತ್ತೊಂದು RTO ಅಧಿಕಾರಿಗಳು ಕೂಡ ಏನು ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಆಗಿರ್ಬೋದು ಇಲ್ಲ ಖಾಸಗಿ ಬಸ್ಗಳಾಗಿರ್ಬೋದು ಹೆಚ್ಚುವರಿ ಹಣವನ್ನು ಏನಾದರೂ ಪಡೆಯುತ್ತಿರೋದು ಅವರ ಗಮನಕ್ಕೆ ಬಂದರೆ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ RTO ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಒಟ್ಟಾರೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಪ್ರಯಾಣಿಕರಿಗೆ ಆಗಿರುವಂಥ ತೊಂದರೆಯನ್ನು ತಪ್ಪಿಸೋದಕ್ಕೆ ಸರ್ಕಾರ ಸಾಕಷ್ಟು ಸರ್ಕಸ್ಸನ್ನು ಮಾಡ್ತಿದ್ರೆ ಅದೇ ಒಂದು ಈ ವೈಯಕ್ತಿಕಸನ್ನು ಇಟ್ಕೊಂಡು ನೌಕರರು ಕೂಡ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ರಸ್ತೆಗೆ ಇಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಹಾಗಾಗಿ ನಾ ಕೊಡೆ ನೀ ಬೀಳೆ ಅನ್ನುವಂತೆ ಈ ರೀತಿಯಾಗಿ
ಜೊತೆಗೆ ಅಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರಿತಿದೆ. ಹಾಗಾಗಿ ಈಗಾಗಲೇ ಸಾರಿಗೆ ನಿಗಮಕ್ಕೆ ಪ್ರತಿನಿತ್ಯ 250-300 ಕೋಟಿನಷ್ಟು ಪ್ರತಿನಿತ್ಯ ನಷ್ಟ ಉಂಟಾಗ್ತಿದೆ. ಹಾಗಾಗಿ ಈಗಾಗಲೇ ನಷ್ಟದಲ್ಲಿರುವಂತಹ ನಿಗಮಗಳು ಮತ್ತೊಂದಷ್ಟು ಆರ್ಥಿಕ ಹಿನ್ನಡೆ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಇದೇ ನಿಟ್ಟಿನಿಂದಾಗಿ ಇವು ಎಲ್ಲದಕ್ಕೂ ಕೂಡ ಏನು ಕೊಕ್ಕಿ ಹಾಕಬೇಕು, ಇದಕ್ಕೆಲ್ಲ ಕೂಡ ಇವತ್ತೇ ಫುಲ್ ಸ್ಟಾಪ್ ಇಡಬೇಕಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯ ಮತ್ತೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಂಜುಂ ಪರ್ವೇಜ್ ಅವರು ಇವತ್ತು 4 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಒಂದು ವೇಳೆ ಆ ಸಭೆಯಲ್ಲಿ ಖಡಕ್ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಬಹುದು. ಆ ತೀರ್ಮಾನ ಯಾವ ರೀತಿ ಇರುತ್ತಂತಂದ್ರೆ, ಒಂದು ವೇಳೆ ಏನಾದರೂ ಇವತ್ತು ಸಾರಿಗೆ ನೌಕರರು ತಮ್ಮ ವೈಮನಸ್ಸನ್ನ ಬಿಟ್ಟು ಕೆಲಸಕ್ಕೆ ಹಾಜರಾಗಿಲ್ಲ ಅಂತಂದ್ರೆ ಇವರ ವಿರುದ್ಧ ಎಸ್ಮಾ ಜಾರಿ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.